ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮೆಲ್ಲರ ಅರ್ಜುನ್ ನಾಯಕ್ ನಿಮ್ಮ ಮನೆ ಮನಗಳಲ್ಲಿ ಹಾಗೂ ಮೊಬೈಲ್ಗಳಲ್ಲಿ ನೀವು ನೋಡ್ತಾ ಇದ್ದೀರಾ ನಿಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ಆಜು ಬಾಜು IPL 2022 ಮ್ಯಾಚ್ ನಂಬರ್ 6 RCB ಮತ್ತೆ KKR ಮ್ಯಾಚ್ ಪ್ರಿವ್ಯೂಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಅಂತೂ ಇಂತೂ RCB ಇವತ್ತು ವಿನ್ನಿಂಗ್ ವೆಸಲ್ಲಿ ವಾಪಸ್ ಬಂದಿದೆ ಅಂತ ಹೇಳ್ಕೊಳಕ್ಕೆ ತುಂಬಾನೇ ಖುಷಿ ಆಗ್ತಿದೆ ಫ್ರೆಂಡ್ಸ್. RCB ಫ್ಯಾನ್ಸ್ ಎಲ್ಲ ತುಂಬಾನೇ ಕಾಯ್ತಾ ಇದ್ರು ಯಾವಾಗ ಅವ್ರ ಟೀಮ್ ವಿನ್ ಆಗುತ್ತೆ, ಯಾವಾಗ ವಿನ್ನಿಂಗ್ ವೆಸಲ್ಲಿ ವಾಪಸ್ ಬರೋದು ಅಂತ. ಇವತ್ತಾದ್ರೂ ಅಟ್ಲೀಸ್ಟ್ RCB KKR ಮೇಲೆ 3 ವಿಕೆಟ್ಗಳಿಂದ ವಿನ್ ಆಗಿ ವಿನ್ನಿಂಗ್ ವೆಸ್ಗೆ ವಾಪಸ್ ಬಂದಿದೆ. ಟಾಸ್ ಗೆದ್ದು KKR ಗೆ ಮೊದಲು ಬ್ಯಾಟಿಂಗ್ ನಮ್ಮ ಫ್ಯಾಬ್ ಡುಪ್ಲೆಸಿಸ್ ಅವ್ರು ಕೊಟ್ಟರು. ಬ್ಯಾಟಿಂಗ್ ಅಷ್ಟೇನು ಖಾಸ ಆಗಿರಲಿಲ್ಲ ಫ್ರೆಂಡ್ಸ್. 128 ರನ್ಗೆ ತನ್ನ ಎಲ್ಲಾ ವಿಕೆಟ್ಗಳನ್ನ KKR ಕಳ್ಕೊಂಡ್ಬಿಡ್ತು. 128 ರನ್ಗೆ ಅಂತ ದೊಡ್ಡ ಟೀಮ್ ತನ್ನ ಎಲ್ಲಾ ವಿಕೆಟ್ಗಳನ್ನ ಕಳ್ಕೊಂಡಿದೆ ಅಂದ್ರೆ RCB ಇವತ್ತು ತುಂಬಾನೇ ಚೆನ್ನಾಗಿ ಬೌಲಿಂಗ್ ಮಾಡಿದೆ ಅಂತ ಅರ್ಥ. ಹೌದು ಫ್ರೆಂಡ್ಸ್, RCB ಮ್ಯಾಚ್ ಈ ತರ ಮ್ಯಾಚ್ ನೋಡಿದೆ ತುಂಬಾ ದಿನ ಆಗೋಗ್ಬಿಟ್ಟಿತ್ತು. ಬೌಲಿಂಗ್ ಎಷ್ಟೊಂದು ಚೆನ್ನಾಗಿತ್ತು ಅಂದ್ರೆ KKR ಅನ್ನು ಅಷ್ಟು ದೊಡ್ಡ ಟೀಮ್ನ 128 ರನ್ಗೆ ಕಟ್ ಹಾಕ್ಬೇಕು ಅಂದ್ರೆ ಅಷ್ಟೊಂದು ಸುಲಭದ ಮಾತಲ್ಲ ಫ್ರೆಂಡ್ಸ್. ಒನಿಂದು ಹಸರಂಗ ಅವರು 10 ಕೋಟಿ 75 ಲಕ್ಷನ ಅವ್ರಿಗೆ ಯಾಕೆ ಕೊಟ್ಟು ಪರ್ಚೇಸ್ ಮಾಡಿದ್ದಾರೆ ಅಂತ ಮತ್ತೊಮ್ಮೆ ಬೆಂಗಳೂರಿಗೆ ಪ್ರೂವ್ ಮಾಡಿ ತೋರಿಸಿದ್ದಾರೆ. 4 ಓವರ್ ಕೋಟಾದಲ್ಲಿ 4 ಪ್ರಮುಖ ವಿಕೆಟ್ಗಳನ್ನ ಒನಿಂದು ಹಸರಂಗ ಅವರು ಎತ್ತಿ ಬರೀ 20 ರನ್ನ ಕೊಟ್ಟು ಅಪೋಸಿಷನ್ನ ಕಂಪ್ಲೀಟ್ ಆಗಿ ಕಟ್ ಹಾಕ್ಬಿಡ್ತಾರೆ. ಅವ್ರ ಜೊತೆ ಹಾಗೆ ಆಕಾಶ್ ದೀಪ್ ಅವರು ಕೂಡ 3 ವಿಕೆಟ್ನ ತಗೊಂತಾರೆ. ಹಾಗೆ ನಮ್ಮ ಹರ್ಷಲ್ ಪಟೇಲ್ ಅಥವಾ ಪರ್ಪಲ್ ಪಟೇಲ್ ಅಂತಾನೆ ಫೇಮಸ್ ಆಗಿರೋ ಹರ್ಷಲ್ ಪಟೇಲ್ ಅವರು 2 ವಿಕೆಟ್ನ ತಗೊಂಡು ಅವರಿಗೆ ಕಟ್ ಹಾಕಿ KKR ಕಡೆಯಿಂದ ಬರೀ 25 ರನ್ನ ಹೊಡೆದಿರೋ ಆಂಡ್ರೂ ರಸಲ್ ಅವರು ಹೈಯೆಸ್ಟ್ ಸ್ಕೋರ್ ಅನ್ನ ಮಾಡಿದ್ರೆ ಬಾಕಿ ಎಲ್ಲ ಬ್ಯಾಟ್ಸ್ಮನ್ಗಳು ಅಂತ ಖಾಸ ಏನು ಬ್ಯಾಟಿಂಗ್ನ ಮಾಡೋದಿಲ್ಲ. ಯಾಕೆಂದ್ರೆ ನಮ್ಮ ಬೌಲಿಂಗ್ ಅಷ್ಟೊಂದು ಸ್ಟ್ರಾಂಗ್ ಆಗಿರುತ್ತೆ. ಟೈಮ್ ಟು ಟೈಮ್ಲಿ ಟೈಮ್ಲಿ ವಿಕೆಟ್ ಹೋಗಿ ಒಳ್ಳೊಳ್ಳೆ ಕ್ಯಾಚಸ್ನ ತಗೊಂಡು ಇವತ್ತು ಸೂಪರ್ ಆಗಿ ಬೌಲಿಂಗ್ ಮಾಡಿದ್ದಾರೆ ಫ್ರೆಂಡ್ಸ್. RCB ಅವರು ಈ ತರನೇ ಪರ್ಫಾರ್ಮೆನ್ಸ್ ಎಲ್ಲಾ ಮ್ಯಾಚ್ ಅನ್ನು ನೋಡಕ್ ಸಿಕ್ಕಿದ್ರೆ ನಮ್ಮ ಬೌಲಿಂಗ್ ಪರ್ಫಾರ್ಮೆನ್ಸ್ ಇಂದಾನೆ ನಾವು ಮ್ಯಾಚ್ ಗೆಲ್ಬಹುದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ IPL ಅಲ್ಲಿ ಬ್ಯಾಟಿಂಗ್ ಗಿಂತ ಬೌಲಿಂಗ್ ತುಂಬಾ ಪವರ್ಫುಲ್ ಆಗಿರ್ಬೇಕು ಫ್ರೆಂಡ್ಸ್. ಅವಾಗ ಎಂತ ರನ್ಸ್ ಗಳನ್ನ ಚೇಸ್ ಮಾಡ್ಬಿಟ್ಟು ವಿನ್ ಆಗ್ಬಹುದು ಅಥವಾ ಎಂತ ಟೀಮ್ ಕಟ್ ಹಾಕ್ಬಹುದು. ಇವತ್ತು RCB ಹಾಗೆ ಮಾಡಿ ತೋರಿಸಿ ತನ್ನ ಬೌಲಿಂಗ್ ಪ್ರಾಭುತ್ವನ ತೋರಿಸ್ಕೊಟ್ಟಿದೆ ಫ್ರೆಂಡ್ಸ್. 128 ರನ್ನ ಹೊಡೆದ್ರೆ ಆದಷ್ಟು ಬೇಗ ಚೇಸ್ ಮಾಡಿ 0 ವಿಕೆಟಲ್ಲಿ ಅಥವಾ 1 ವಿಕೆಟಲ್ಲಿ ಮ್ಯಾಚ್ ವಿನ್ ಆಗಿ ರನ್ ರೇಟ್ನ ಹೈ ಮಾಡ್ಕೊಳ್ಳೋಕೆ ಟೀಮ್ ಎಲ್ಲ ಟ್ರೈ ಮಾಡ್ತಾರೆ. ಆದರೆ RCBಗೆ ಆ ಥರ ಇರಲಿಲ್ಲ ಫ್ರೆಂಡ್ಸ್. ಅವ್ರ ಕಡೆಯಿಂದನೂ ಬೌಲಿಂಗ್ ಅಷ್ಟೇ ಸ್ಟ್ರಾಂಗ್ ಆಗಿತ್ತು. ಅವ್ರ ಕಡೆಯಿಂದ ಉಮೇಶ್ ಯಾದವ್ ಅವರು, ಟಿಮ್ ಸೌತಿ ಅವರು ತುಂಬ ಒಳ್ಳೆ ಬೌಲಿಂಗ್ನ ಹಾಕಿ RCB ಟಾಪ್ ಆರ್ಡರ್ನ ಪ್ರಮುಖವಾದ 3 ವಿಕೆಟ್ಗಳನ್ನು ಅತಿ ಬೇಗನೆ ತಗೊಂಡ್ಬಿಡ್ತಾರೆ. 17 ರನ್ಗೆ ನಮ್ಮ RCBನ ಪ್ರಮುಖ ಬ್ಯಾಟ್ಸ್ಮನ್ಗಳಾದ ವಿರಾಟ್ ಕೊಹ್ಲಿ, ಫ್ಯಾಫ್ ಡುಪ್ಲೆಸಿಸ್ ಹಾಗೂ ಅನುಜ್ ರಾವತ್ ಅವರು ಆದಷ್ಟು ಬೇಗನೆ ಔಟ್ ಆಗಿ 17 ರನ್ಗೆ 3 ವಿಕೆಟ್ ಹೋಗಿರುತ್ತೆ. ಅವಾಗ ಡೇವಿಡ್ ವಿಲ್ಲಿ ಮತ್ತೆ ರುದರ್ಫೋರ್ಡ್ ಅವರು ಬ್ಯಾಟಿಂಗ್ ಮಾಡೋಕೆ ಬರ್ತಾರೆ. ಒಂದು ಅತ್ಯುನ್ನತ ಪಾರ್ಟ್ನರ್ಶಿಪ್ ಇಂದಾನೆ ನಾವು ಮ್ಯಾಚ್ ವಿನ್ ಆಗಿ ಕಾರಣ ಆಯಿತು ಅಂತ ಹೇಳಿದ್ರೆ ತಪ್ಪಾಗಲ್ಲ ಫ್ರೆಂಡ್ಸ್. ಯಾಕೆಂದ್ರೆ ರುದರ್ಫೋರ್ಡ್ ಅವರು ಒಳ್ಳೆ ಬ್ಯಾಟ್ಸ್ಮನ್, ಅವ್ರ ಬ್ಯಾಟಿಂಗ್ ಎಷ್ಟು ಚೆನ್ನಾಗಿ ಆಡ್ತಾರೆ ಅಂತ ಇವತ್ತು ಮ್ಯಾಚ್ ನೋಡಿದ್ರೆ ಗೊತ್ತಾಗುತ್ತೆ. ಅವರು ಡೇವಿಡ್ ವಿಲ್ಲಿ ಜೊತೆ ಆಲ್ರೌಂಡರ್ ಆಟ ಡೇವಿಡ್ ವಿಲ್ಲಿ ಅವರು ಆಡಿದ್ದಾರೆ. ಇವತ್ತು ಬೌಲಿಂಗು ಕೂಡ ಚೆನ್ನಾಗಿ ಮಾಡಿದ್ದಾರೆ, ಬ್ಯಾಟಿಂಗು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಒಂದು ಒಳ್ಳೆ ಕ್ಯಾಚ್ನೂ ಸಹಿತ ತಗೊಂಡಿದ್ದಾರೆ. ಅವ್ರಿಗೆ ಯಾಕೆ ಟೀಮಲ್ಲಿ ಇಟ್ಟಿದ್ದಾರೆ ಲೆಫ್ಟ್ ಹ್ಯಾಂಡ್ ಬೌಲರ್ ಆಗಿ ಅಂತ ಅವ್ರು ಇವತ್ತು ಪ್ರೂವ್ ಮಾಡಿ ತೋರಿಸಿದ್ದಾರೆ. ಅವರಿಬ್ರು ಪಾರ್ಟ್ನರ್ಶಿಪ್ ಇಂದಾನೆ ಮ್ಯಾಚ್ ವಿನ್ ಆಯಿತು ಅಂತ ಹೇಳಿದ್ರೆ ತಪ್ಪಾಗಲ್ಲ ಫ್ರೆಂಡ್ಸ್. ಯಾಕೆಂದ್ರೆ ಒಂದು ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ನಲ್ಲಿ ಬೌಲರ್ಗಳು ಆದಷ್ಟು ಬೇಗ ವಿಕೆಟ್ನ ತಗೊಂಡ್ರೆ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಬೇಗನೆ ಔಟ್ ಆದರೆ ಮಿಡ್ಲ್ ಆರ್ಡರ್ ನಮ್ಮ ಫೇಲ್ ಆಗ್ತದೆ. ಯಾವಾಗಲೂ ಮಿಡ್ಲ್ ಆರ್ಡರ್ ಫೇಲ್ ಆದಾಗ RCB ತುಂಬ ಮ್ಯಾಚ್ಗಳನ್ನು ಸೋತಿದೆ. ಇವತ್ತು ಹಾಗಾಗಕ್ಕೆ ಬಿಡಲಿಲ್ಲ. ಡೇವಿಡ್ ವಿಲ್ಲಿ ಹಾಗೂ ರುದರ್ಫೋರ್ಡ್ ಅವರು ಅತ್ಯುನ್ನತ ಪಾರ್ಟ್ನರ್ಶಿಪ್ ಇಂದ ಮ್ಯಾಚ್ ವಿನ್ ಆಗಿದೆ ಅಂತ ಇನ್ನೊಂದು ರೀಸನ್ ನಾವು ಹೇಳಕ್ಕೆ ಇಷ್ಟಪಟ್ಟರೆ ನಮ್ಮ ಬ್ಯಾಟಿಂಗ್ ಡೆಪ್ತ್ ಎಷ್ಟಿದೆ ಅಂತ ಇವತ್ತು ನೋಡಕ್ಕೆ ಸಿಕ್ತು ಫ್ರೆಂಡ್ಸ್. ಒನಿಂದು ಹಸರಂಗ ಅವರು ಬೌಲಿಂಗ್ ತುಂಬಾನೇ ಚೆನ್ನಾಗಿ ಮಾಡಿದ್ರು, ಆದರೆ ಬ್ಯಾಟಿಂಗ್ ಅಲ್ಲಿ ಯಾವುದೇ ರೀತಿ ಕಾಂಟ್ರಿಬ್ಯೂಷನ್ ಕೊಡೋಕ್ಕಾಗಿಲ್ಲ. ಆದರೆ ಶಾಬಾಜ್ ನದೀಮ್ ಅವರ ಯಾಕೆ ಟೀಮಲ್ಲಿ ಇಟ್ಕೊಂಡಿದ್ದಾರೆ ಅಂತ ಅವರ ವರ್ತ್ನ ಅವರು ಪ್ರೂವ್ ಮಾಡಿದ್ರು. ಇವತ್ತು ಅವ್ರ ಕೈಯಲ್ಲಿ ಯಾಕೆ ಟೀಮಲ್ಲಿ ಇಟ್ಕೊಂತಾರೆ ಅವ್ರ ವರ್ತ್ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಅವ್ರ ಕೈಯಲ್ಲಿ ಬೌಲಿಂಗು ಮಾಡಿಸಲ್ಲ, ಕೆಲವು ಸತಿ ಬ್ಯಾಟಿಂಗು ಮಾಡಿಸಲ್ಲ, ಬರೀ ಒಂದೇ ಒಂದು ಓವರ್ನ ಅವ್ರಿಗೆ ಕೊಟ್ಬಿಟ್ಟು ಫಿನಿಶ್ ಮಾಡಿಬಿಟ್ರು. ಬ್ಯಾಟಿಂಗ್ ಅಲ್ಲಿ ಅವ್ರು ಬಂದ್ಬಿಟ್ಟು ತಾನು ಯಾಕೆ ಬ್ಯಾಟಿಂಗ್ ಅಲ್ಲಿ ಆರ್ಡರ್ ಬರ್ಬೋದು ಅಂತ ಅವ್ರು ಮತ್ತೊಂದು ಸತಿ ಪ್ರೂವ್ ಮಾಡ್ಕೊಟ್ಟಿದ್ದಾರೆ. ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಟ್ಬಿಟ್ಟು ಮ್ಯಾಚ್ ವಿನ್ ಮಾಡಿಸಕ್ಕೆ ಕಾರಣರಾದ್ರು ಅಂತ ಹೇಳಿದ್ರು ತಪ್ಪಾಗಲ್ಲ ಫ್ರೆಂಡ್ಸ್. ಹಾಗೆ ನೀವು ನೋಡಕ್ಕೋದ್ರೆ ಬ್ಯಾಟಿಂಗ್ ಡೆಪ್ತ್ ಕೂಡ RCBಗೆ ತುಂಬ ಜಾಸ್ತಿ ಇದೆ. ಈ ಸತಿ ದಿನೇಶ್ ಕಾರ್ತಿಕ್ ಅವರು ತನ್ನ ರೋಲ್ನ ಕ್ಲಿಯರ್ ಆಗಿ ತೋರಿಸ್ಕೊಟ್ಟಿದ್ದಾರೆ. ಅವರು ಒಂದು ಫಿನಿಷರ್ ಆಗಿ ನಾನು ಟೀಮಲ್ಲಿ ಇದ್ದೀನಿ ಅಂತ ಮತ್ತೊಮ್ಮೆ ತೋರಿಸ್ಕೊಟ್ಟು ಮ್ಯಾಚ್ನ ವಿನ್ ಮಾಡಿಸಿದ್ದಾರೆ. 3 ವಿಕೆಟಿಂದ RCB ಮ್ಯಾಚ್ ವಿನ್ ಆಗಿದೆ. ಇವಾಗ ಅಷ್ಟೊಂದು ಬೌಲಿಂಗ್ ಲೈನಪ್ ಅಲ್ಲಿ ನಾವು ಇಷ್ಟು ಯಾಕೆ ವಿಕೆಟ್ಗಳು ಹೋಗಿ ಯಾಕೆ ವಿನ್ ಆಯಿತು ಅಂತ ನೋಡಿದ್ರೆ ಅವ್ರ ಬೌಲಿಂಗು ಕೂಡ ತುಂಬ ಸ್ಟ್ರಾಂಗ್ ಆಗಿತ್ತು ಫ್ರೆಂಡ್ಸ್. ಉಮೇಶ್ ಯಾದವ್ ಆಗಿರ್ಬೋದು, ಟಿಮ್ ಸೌದಿ ಆಗಿರ್ಬೋದು, ಅವ್ರ ಕಡೆ ಸುನಿಲ್ ನಾರಾಯಣ್ ಆಗಿರ್ಬೋದು, ವರುಣ್ ಚಕ್ರವರ್ತಿ ಆಗಿದ್ದು, ಇವರು ಒಬ್ರಿಗಿಂತ ಒಬ್ರು ನಂಬರ್ 1 ಬೌಲರೇ ಆಗಿರೋದ್ರಿಂದ ಅವರ ಎದುರುಗಡೆ ನಮ್ಮ ಬ್ಯಾಟ್ಸ್ಮನ್ಗಳು ಅಷ್ಟು ಈಸಿಯಾಗಿ ರನ್ ಮಾಡೋಕೆ ಆಗಲಿಲ್ಲ. ಆದರೂ ಕೂಡ ಅವಾಗವಾಗ ಪಾರ್ಟ್ನರ್ಶಿಪ್ ಬಂದು ಶಾರ್ಟ್ ಸೆಲೆಕ್ಷನ್ ತುಂಬ ಚೆನ್ನಾಗಿದ್ದು ನಮ್ಮ ಬ್ಯಾಟ್ಸ್ಮನ್ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿರೋದ್ರಿಂದ RCB ತನ್ನ ಫಸ್ಟ್ ಮ್ಯಾಚ್ನ ಗೆದ್ಬಿಟ್ಟು ತನ್ನ ವಿಜಯದ ಖಾತೆಯನ್ನ ಇವತ್ತು ಸ್ಟಾರ್ಟ್ ಮಾಡಿ 2 ಅಂಕನ ಪಡ್ಕೊಂಡಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್ಸ್. ಈ ಮ್ಯಾಚ್ನಿಂದ ಟೇಕ್ಅವೇಸ್ ನಾವು ಏನು ತಗೋಬೇಕು ಅಂದರೆ ಇದೇ ಮ್ಯಾಚ್ನ ಕನ್ಸಿಸ್ಟೆನ್ಸಿಯಾಗಿ ಪರ್ಫಾರ್ಮ್ ಮಾಡಿ ಪ್ರತಿಯೊಂದು ಮ್ಯಾಚಲ್ಲೂ ಇದೇ ಥರ ಪರ್ಫಾರ್ಮ್ ಮಾಡಿದ್ರೆ RCB ಒಳ್ಳೆ ಒಂದು ಒಳ್ಳೆ ಪೊಸಿಷನ್ಗೆ ಹೋಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಫ್ರೆಂಡ್ಸ್. ಯಾಕೆಂದರೆ ಬೌಲಿಂಗ್ ಈ ಸತಿ ತುಂಬ ಚೆನ್ನಾಗಿದೆ. ಅದೇ ಥರ ಲೈನ್ ಆ್ಯಂಡ್ ಲೆಂತ್ನ ಮೇಂಟೈನ್ ಮಾಡಿ ಅವಾಗವಾಗ ವಿಕೆಟ್ ತೊಗೊಂಡು ಪವರ್ ಪ್ಲೇಯಲ್ಲಿ ಆದಷ್ಟು ಬೇಗ ವಿಕೆಟ್ಗಳನ್ನು ತಗೊಂಡ್ರೆ ಮ್ಯಾಚಸ್ನ
ವಿನ್ ಮಾಡಬಹುದು ಅಂತ ಹೇಳ್ತೀನಿ ಫ್ರೆಂಡ್ಸ್. ಹಾಗೆ ಕೆ ಕೆ ಆರ್ ಅಂತ ಟೀಮ್ನ ಸೋಲಿಸಿದ್ರೆ ಬೇರೆ ಯಾವ ಟೀಮು ನಮಗೆ ಕಷ್ಟ ಆಗಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಅಥವಾ ಮುಂದಿನ ಒಂದು ಆರ್ ಸಿ ಬಿ ವಿಡಿಯೋದಲ್ಲಿ ಈ ನಿಮ್ಮ ಅರ್ಜುನ್ ನಾಯಕ್ ಮತ್ತೆ ಬರ್ತಾನೆ. ಅಲ್ಲಿ ಬರ್ತದಲ್ಲ ಒಂದ್ಸತಿ ಬಟನ್ ಪ್ರೆಸ್ ಮಾಡ್ಬಿಡಿ. ಇನ್ನೇನು ಆರ್ ಸಿ ಬಿ ಮ್ಯಾಚ್ ಆದ್ಮೇಲೆ ಅವಾಗ ವಿಡಿಯೋ ಮಾಡ್ತಾನೆ ಇರ್ತೀನಿ, ನಿಮ್ ಕೂಡ ನಿಮಗೆ ಬೇಕಾಗಿರೋ ಪ್ರಿವ್ಯೂ ಕೊಡ್ತಾನೆ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡಿದ್ರೆ ಯಾವುದೇ ರೀತಿ ಚಾರ್ಜಸ್ ಕಟ್ ಆಗಲ್ಲ ಫ್ರೆಂಡ್ಸ್. ಒಂದೇ ಒಂದ್ಸತಿ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿರೋ ಬೆಲ್ ಐಕನ್ನ ಒಂದೇ ಒಂದ್ಸತಿ ಪ್ರೆಸ್ ಮಾಡಿ. ಅವಾಗ ಆರ್ ಸಿ ಬಿ ಪ್ರಿವ್ಯೂನ ತಗೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.